ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ನಂಬಿಕೆ ಮತ್ತು ಸಂಪ್ರದಾಯಗಳ ಕ್ರಿಯಾ ರೂಪಗಳೇ ಈ ಹಬ್ಬಗಳು. ಗ್ರಾಮೀಣ ಜನಪದ ಪರಿಸರದಲ್ಲಿ ಮೊಹರಂ ವಿಶಿಷ್ಟ ಸಾಂಸ್ಕೃತಿಕ ಆಚರಣೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ್ ತಾಲೂಕಿನ ಭೂತಳ್ಳಿ ಗ್ರಾಮದಲ್ಲಿ ಅದ್ದೂರಿ ಮೊಹರಂ. ಶಿಕ್ಷಕರ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಬೇಕಾದ ಅನುದಾನ ಕೊಡಿಸುವೆ. ಶಿಕ್ಷಕರಿಗೆ ನಾನು ಪ್ರತ್ಯೇಕವಾಗಿ ತನು ಮನ ಧನದಿಂದ ಸದಾ ಬೆಂಬಲ. ಅಫ್ಜಲ್ಪುರದಲ್ಲಿ ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಣ್ಣೂರ್ ಭರವಸೆ. ಕಾನೂನು ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ. ಬಿಜೆಪಿ ನಾಯಕ ಚಿನ್ಮಯಾನಂದ ಸ್ವಾಮಿಯನ್ನು ಎಸ್ಐಟಿ ಬಂಧನ. ಉತ್ತರ ಪ್ರದೇಶದ ಶಹಜನಾಪುರದಲ್ಲಿ ಘಟನೆ. ಈಗ ವಾರ್ತೆಗಳ ವಿವರ. ಅಫ್ಜಲ್ಪುರದಲ್ಲಿ ಶಿಕ್ಷಕರ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಬೇಕಾದ ಅನುದಾನ ಕೊಡಿಸುತ್ತೇನೆ ಎಂದು ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಣ್ಣೂರ್ ಭರವಸೆ ನೀಡಿದ್ದಾರೆ. ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದಿಂದ ಶಿಕ್ಷಕರ ದಿನಾಚರಣೆಯಲ್ಲಿ ಸ್ಥಳ ಕೊಟ್ಟರೆ ಶಿಕ್ಷಕರ ಭವನಕ್ಕೆ ಅನುದಾನ ನೀಡುತ್ತೇನೆ ಎಂದು ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರ್ ಭರವಸೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೂ ಅಫ್ಜಲ್ಪುರ್ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯದ ಆಶ್ರಯದಲ್ಲಿ ಹಮ್ಮಿಕೊಂಡ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರ್, ಶಿಕ್ಷಕರ ಸಂಘಕ್ಕೆ ಮತ್ತು ಶಿಕ್ಷಕರಿಗೆ ನಾನು ಪಕ್ಷಾತೀತವಾಗಿ ತನು ಮನ ಧನದಿಂದ ಸದಾ ಬೆಂಬಲಕ್ಕೆ ಇರುತ್ತೇನೆ. ಅಫ್ಜಲ್ಪುರದಲ್ಲಿ ಶಿಕ್ಷಕರ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಬೇಕಾದ ಅನುದಾನ ಕೊಡಿಸುತ್ತೇನೆ. ಆದರೆ ಮೊದಲು ನೀವು ಸ್ಥಳ ನೀಡಿ. ಹಾಗೂ ಶಿಕ್ಷಕರು ರಾಷ್ಟ್ರ ನಿರ್ಮಾಪಕರು. ಶಿಕ್ಷಣವೇ ಶಕ್ತಿ. ಈ ರಾಷ್ಟ್ರದ ಮಕ್ಕಳನ್ನು ಸಂಪತ್ತನ್ನಾಗಿ ಮಾಡುವುದು ಶಿಕ್ಷಕರ ಹೊಣೆಯಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಅರುಣ್ಕುಮಾರ್ ಪಾಟೀಲ್ ಮಾತನಾಡಿ, ಶಿಕ್ಷಕರು ಸದಾ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು. ತಾಲೂಕಿನಲ್ಲಿ ಅನೇಕ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳು ಬೇಕಾಗಿವೆ. ಅಂತಹ ಶಾಲೆಗಳಿಗೆ ಹೆಚ್ಚಿನ ಅನುದಾನ ನೀಡಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಶಿರ್ಸಗಿ, ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷ ಭೀಮಾಶಂಕರ್ ಹೊನ್ಕೇರಿ, ವಸಂತ್ ರಾಠೋಡ್, ಬೀರಣ್ಣ ಕಲ್ಲೂರ್, ರಾಜ್ಕುಮಾರ್ ಬಬ್ಲಾದ್, ಸೂರ್ಯಕಾಂತ್ ಭಜಂತ್ರಿ, ಸಿದ್ದಣ್ಣ ಪೂಜಾರಿ, ವಿಜಯಕುಮಾರ್ ಸಾಲಿಮಠ್, ರಾಜಕುಮಾರ್ ಗುಣಾರಿ, ನಾಗೇಶ್ ಹುಡ್ಕಿ, ಜಾವೇದ್ ಜುಮ್ನಾಳ್, ರಾಜಕುಮಾರ್ ಗೌರ್, ಶ್ರೀಶೈಲ ಮ್ಯಾಳೇಸಿ, ರವಿಕಾಂತ್ ಬಿರೇದಾರ್, ಸಾಯಿಬಣ್ಣ ಆಳಂದ್, ವಿಜಯ್ ಮಹಾಂತೇಶ್, ಸಂಜೀವ್ ಕಟಗೇರಿ ಇದ್ದರು. ನಂಬಿಕೆ ಮತ್ತು ಸಂಪ್ರದಾಯಗಳ ಕ್ರಿಯಾರೂಪಗಳೇ ಈ ಹಬ್ಬಗಳು. ಭಾರತ ದೇಶ ಅನೇಕ ಆಚಾರ ವಿಚಾರಗಳಿಂದ ಕೂಡಿರುವಂತಹ ದೇಶ. ಗ್ರಾಮೀಣ ಜನಪದ ಪರಿಸರದಲ್ಲಿ ಮೊಹರಂ ವಿಶಿಷ್ಟ ಸಾಂಸ್ಕೃತಿಕ ಆಚರಣೆಯಾಗಿದೆ. ಅರೆ, ಇನ್ನು ಮೊಹರಂ ಹಬ್ಬ ಎಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂತೀರಾ? ಹಾಗಾದ್ರೆ ಈ ನೋಡೋಣ, ಬನ್ನಿ. ಹೌದು, ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಬಳುತಿ ಗ್ರಾಮದಲ್ಲಿ ಆಚರಣೆ ಮಾಡುವ ಮೊಹರಂ ಹಬ್ಬಕ್ಕೂ ಬೇರೆ ಬೇರೆ ಜಿಲ್ಲೆ ತಾಲೂಕಿನಲ್ಲಿ ಆಚರಣೆ ಮಾಡುವ ಮೊಹರಂ ಹಬ್ಬಕ್ಕೆ ತುಂಬಾ ವ್ಯತ್ಯಾಸವಿದೆ. ಈ ಗ್ರಾಮದಲ್ಲಿ ಮೊಹರಂ ದೇವರಿಗಿಂತ ಡೋಲಿಯ ಮಹತ್ವನೇ ಹೆಚ್ಚಾಗಿದೆ. ಹಲವು ವರ್ಷಗಳಿಂದ ಬಳುತಿ ಗ್ರಾಮಸ್ಥರು ಮೊಹರಂ ಆಚರಿಸಿಕೊಂಡು ಬರುತ್ತಿದ್ದರು. ಬಿಬಿ ಪಾತಿಮಾರ ಡೋಲಿ ಹಳೇದಾಗಿದೆ, ಹೊಸ ಡೋಲಿ ಮಾಡೋಣ ಅಂತ ಗ್ರಾಮಸ್ಥರು ತೀರ್ಮಾನ ಮಾಡ್ತಾರೆ. ಇನ್ನು ಒಂದೇ ಮಸೀದಿಯಲ್ಲಿ ಎರಡು ಡೋಲಿ ಇರಬಾರದು ಅಂತ ಹಳೆ ಡೋಲಿಯನ್ನು ಕೃಷ್ಣಾ ನದಿಗೆ ಎಸೆದು ಬರುತ್ತಾರೆ. ಈ ಗ್ರಾಮದಲ್ಲಿ 5-6 ವರ್ಷಗಳಿಂದ ರೋಗ ರುಜಿನಗಳು ದುರ್ಘಟನೆಗಳು ಆಗತೊಡಗಿದವು. ಇದನ್ನು ಹೆಚ್ಚುತ್ತಿದ್ದುದನ್ನು ಕಂಡು ಇಡೀ ಬಳುತಿ ಜನರು ತತ್ತರಿಸಿ ಹೋಗುತ್ತಾರೆ. ನಂತರ ಬಳುತಿ ಗ್ರಾಮದ ಹಿರಿಯರು ದೇವರ ಮೊರೆ ಹೋಗಿ, ಹಲವು ವರ್ಷಗಳಿಂದ ನಮ್ಮ ಊರಿನಲ್ಲಿ ದುರ್ಘಟನೆಗಳು ಹೆಚ್ಚಾಗಿವೆ, ಇದಕ್ಕೆ ಏನು ಕಾರಣ ಅಂತ ಕೇಳಿದಾಗ, ಬಿಬಿ ಪಾತಿಮಾನ ಡೋಲಿಯನ್ನು ನೀರಿನಲ್ಲಿ ಎಸೆದು ಬಂದೀರಿ, ಅದೇ ನಿಮ್ಮ ಊರಿಗೆ ಕಾಟ ಎಂದು ಹೇಳುತ್ತಾರೆ.
ನೀವು ಹೋಗಿ ಅದನ್ನು ತೆಗೆದುಕೊಂಡು ಬರುವವರೆಗೆ ನಿಮ್ಮ ಊರಿಗೆ ಗಂಡಾಂತರ ತಪ್ಪಿದ್ದಲ್ಲ ಎಂದಾಗ ಈ ಗ್ರಾಮದ ಜನರು ಕೃಷ್ಣಾ ನದಿಗೆ ಎಸೆದು ಬಂದಿದ್ದ ಡೋಲಿಯನ್ನು ಹುಡುಕಲು ನದಿಗೆ ಇಳಿದಾಗ ಹಲವು ವರ್ಷಗಳು ಗತಿಸಿದರೂ ಬಿಬಿ ಫಾತಿಮಾರ ಡೋಲಿ ನೀರಿನಲ್ಲಿ ಕೈಗೆ ಸಿಕ್ಕಾಗ ಜನರು ಸಂತೋಷ ಭರಿತರಾಗುತ್ತಾರೆ. ಹಲವು ವರ್ಷಗಳಿಂದ ನೀರಿನಲ್ಲಿ ನೆನೆದರೂ ಸಹ ಯಾವುದೇ ರೀತಿಯಾಗಿ ಹಾನಿಯಾಗದೇ ಇರುವುದು ಕಂಡು ಜನರು ಆಶ್ಚರ್ಯ ಪಡುತ್ತಾರೆ. ಜನರ ಕೈಗೆ ಸಿಕ್ಕಿರೋದು ಇದೊಂದು ಬಿಬಿ ಫಾತಿಮಾರ ಪವಾಡ. ಬಿಬಿ ಫಾತಿಮಾ ಮರಳಿ ನಮ್ಮ ಊರಿಗೆ ಬಂದು ಸೇರಿದಳು ಎಂದು ಇಲ್ಲಿನ ಭಕ್ತರು ಹೇಳುತ್ತಿದ್ದಾರೆ. ಇಂದು 10 ದಿನದ ಜಾತ್ರೆಯನ್ನು 2-3 ದಿನಗಳಿಂದ ವಿವಿಧ ಗ್ರಾಮಗಳಿಂದ ಹೆಜ್ಜೆಯ ಮೇಳಗಳು ಸಹ ಭಾಗವಹಿಸಿದ್ದವು. ಸಾಯಂಕಾಲ 5 ಗಂಟೆಗೆ ಬಿಬಿ ಫಾತಿಮಾರ ಡೋಲಿ ಎದ್ದು ಗ್ರಾಮದ ವಿವಿಧ ದೇವಸ್ಥಾನಕ್ಕೆ ಭೇಟಿ ನೀಡಿ ನೆರೆದಿದ್ದ ಭಕ್ತರಿಗೆ ಆಶೀರ್ವದಿಸುತ್ತಾ ಎಲ್ಲ ಜನರು ಹೂವನ್ನು ಡೋಲಿಗೆ ಎಸೆಯುವ ದೃಶ್ಯ ಮತ್ತು ಡ್ರೋನ್ ಕ್ಯಾಮ್ರಾದ ಮೂಲಕ ತಾಯಿ ಬಿಬಿ ಫಾತಿಮಾಗೆ ಮಾಲೆಯನ್ನು ಸಮರ್ಪಿಸುವುದನ್ನು ಕಂಡು ಜನರು ಪುನೀತರಾದರು. ಈ ಒಂದು ಹಬ್ಬಕ್ಕೆ ಬಿಬಿ ಫಾತಿಮಾನ ಜಾತ್ರೆ ಎಂದು ಭಕ್ತರು ಕರೆಯುತ್ತಾರೆ. ಜಾತ್ರೆಗೆ ಬಂದ ಜನರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರೂ ಒಂದಾಗಿ ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನು ಮತ್ತು 10 ದಿನದ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಹೊಂಟಿದೆ. ದೇಶದಲ್ಲಿ ಜಾತಿ ಧರ್ಮ ಎಂದು ಹೊಡೆದಾಡುತ್ತಿರುವವರಿಗೆ ಬೂಳ್ತಿ ಗ್ರಾಮ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಬಂದು ನೋಡೋದ್ರಾಗ ಬಡೂತಿ ಜನನೇ ಇದ್ದೆ ನಮ್ಮಲ್ಲಿ ಹತ್ತೆ ಅದಾರಿ. ಅಷ್ಟು ಶಕ್ತಿ ಅಂತ ದೇವಿ ಅದಾಡ್ರಿ. ಬರ್ಲಾರ್ದಂತವ್ರ ಮನಸ್ಸು ನಮ್ಗೆ ಎಳಸ್ಕೊಂಡು ಬಂದ್ರಿ. ಹೌದ್ರಿ, ನಾವು ಬಹಳ ಕಡಿಮೆ ಮಾಡಿದ್ದೇವ್ರಿ ಬರೋದು ಊರಿಗೆ. ಅದು ಶಕ್ತಿ ಏನಾದ ದೇವಿ ಗೊತ್ತಿಲ್ರಿ, ಬಂದೇವ್ರಿ. ಬಹಳ ಚಂದ ನಡೆದ್ರಿ ದೇವಿದು. ಬಂದಾಗಿಂದ ಹುಟ್ಟಿ ಲಡಾಯಿ ಮಾಡಿ ಒಂದು ಇವರೊಂದು ಅವ್ರ ಮಾವಾರು ಅವ್ರನ್ನ ಒಂದು ಪತ್ರಿಕೆ ಇರು ಸರಾಗಿ ತಾವು ಇವ್ರನ್ನ ಒಂದು ನಾಶಿ ಮಾಡಿದರು. ಆ ನಾಶಿ ಮಾಡಿ ಇದಕ್ಕೆ ಲಡಾಯಿ ಮಾಡಿದರು. ಒಂದು ದೂರವನ್ನು ಕುದುರೆ ನಾಶಿ ಮಾಡಿದರು. ಈಗಾದರೂ ಆ ದೂರವನ್ನು ಕುದುರೆ ಒಂದು ಆ ಕುದುರೆ ಮೊದಲು ಲಡಾಯಿದಾಗ ಕುದುರೆ ಸಾಧ್ಯತೆ. ಅವರು ಆ ಲಡಾಯಿದಾಗ ರಾತ್ರಿ ವೇಳೆ ಒಂದು ಕಟ್ಟಿಗೆ ಹೊತ್ಕೊಂಡ್ರು. ಈಗಾದರೂ ಅಂತ ನೋಡ್ರಿ ದೂರೋ ದೂರೋ ಅಂತ. ಅದು ಕುದುರೆ ಹೆಸರು ರೀ ದೂರೋ ರೀ. ಅದಕ್ಕೆ ದೂರೋ ಅಂತ, ಅದಕ್ಕೆ ಕುದುರೆ ಹೆಸರು ದೂರೋ ಅಂದು. ಈಗ ಅದರಿಂದ ಒಂದು ಏನು ಮಾಡ್ತಾರೆ ಅಂದ್ರೆ, ದೇಶದ ಆರ್ಥಿಕ ಬೆಳವಣಿಗೆ ಕುಂಠಿತಗೊಳ್ಳುವುದನ್ನು ತಡೆಯಲು ಕೇಂದ್ರ ಸರ್ಕಾರವು ಹಲವು ಕ್ರಮಗಳಿಗೆ ಮುಂದಾಗಿದ್ದು, ದೇಶೀಯ ಹಾಗೂ ಹೊಸದಾಗಿ ಸ್ಥಾಪನೆಯಾಗಿರುವ ಕಂಪನಿಗಳ ಮೇಲೆ ಕಾರ್ಪೊರೇಟರ್ ತೆರಿಗೆಯನ್ನು ಕಡಿತ ಮಾಡಲಾಗುವುದು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಪಣಜಿಯಲ್ಲಿ ನಡೆಯುತ್ತಿರುವ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ ಸಭೆಯಲ್ಲಿ ಭಾಗವಹಿಸಿದ ಬಳಿಕ ಅವರು ಸುದ್ದಿಗೋಷ್ಠಿಯಲ್ಲಿ ಕಾರ್ಪೊರೇಟರ್ ತೆರಿಗೆ ಕಡಿತದ ಘೋಷಣೆ ಮಾಡಿದರು. ದೇಶೀಯ ಕಂಪನಿಗಳು ಹಾಗೂ ಹೊಸದಾಗಿ ಸ್ಥಾಪನೆಯಾಗುವ ಕಂಪನಿಗಳಿಗೆ ಇದು ಅನ್ವಯಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಶೇಕಡ 30%ರಷ್ಟಿದ್ದ ಕಾರ್ಪೊರೇಟರ್ ತೆರಿಗೆಯನ್ನು ಶೇಕಡ 25.2%ಕ್ಕೆ ಇಳಿಕೆ ಮಾಡಲಾಗಿದೆ. ಮುಂಬರುವ ಅಕ್ಟೋಬರ್ ತಿಂಗಳಿನಿಂದ ಆರಂಭವಾಗುವ ಹೊಸ ಕಂಪನಿಗಳ ಮೇಲಿನ ಆದಾಯ ತೆರಿಗೆಯನ್ನು ಶೇಕಡ 15%ಕ್ಕೆ ಇಳಿಕೆ ಮಾಡಲಾಗಿದೆ. ಇದು 2023ರ ಮಾರ್ಚ್ 31ರ ಒಳಗೆ ಸ್ಥಾಪನೆಯಾಗುವ ನೂತನ ಕಂಪನಿಗಳಿಗೆ ಮಾತ್ರ ಅನ್ವಯವಾಗಲಿದೆ. ನಿರ್ಮಲಾ ಸೀತಾರಾಮನ್ ಅವರು ಕಾರ್ಪೊರೇಟರ್ ತೆರಿಗೆ ಕಡಿತದ ಘೋಷಣೆ ಮಾಡುತ್ತಿದ್ದಂತೆ ಷೇರುಪೇಟೆಯಲ್ಲಿ ಚೇತರಿಕೆ ಕಂಡು ಬಂತು. ಇಟ್ ಇಸ್ ಪ್ರೊವೈಡೆಡ್ ದಟ್ ಎನ್ಹಾನ್ಸ್ಡ್ ಸರ್ಚಾರ್ಜ್ ಇಂಟ್ರೊಡ್ಯೂಸ್ಡ್ ಬೈ ಫಿನಾನ್ಸ್ ನಂಬರ್ 2 ಆಕ್ಟ್ ಆಫ್ 2019 I'll read it again. In order to stabilize the flow of funds into the capital market, it is provided that the enhanced surcharge, which was introduced by the Finance No. 2 Act of 2019, the budget of July 2019, shall not apply on capital gains. The enhanced surcharge shall not apply on capital gains arising on sale of equity share in a company or a unit of a equity oriented fund or a unit of a business trust. ರಾಜ್ಯದಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳ ಬೆಲೆ ಕುಸಿದಾಗ ಅವುಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಲು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅಧ್ಯಕ್ಷತೆಯಲ್ಲಿ 5 ಸಚಿವರು ಕ್ಯಾಬಿನೆಟ್ ಉಪಸಮಿತಿ ರಚನೆ ಮಾಡಲಾಗಿದೆ.
ಟೊಮೆಟೊ, ಭತ್ತ, ರಾಗಿ, ಮೆಕ್ಕೆಜೋಳ, ತೆಂಗಿನಕಾಯಿ, ಈರುಳ್ಳಿ, ತೊಗರಿ ಸೇರಿದಂತೆ ಹಲವಾರು ಬೆಳೆಗಳ ಬೆಲೆ ಮಾರುಕಟ್ಟೆಯಲ್ಲಿ ಕುಸಿದಾಗ ಬೆಂಬಲ ಬೆಲೆಗೆ ಸರ್ಕಾರದಿಂದ ಮಾರುಕಟ್ಟೆ ಮಧ್ಯಪ್ರವೇಶ ಮಾಡಿ ಬೆಲೆ ನಿಗದಿಪಡಿಸಲು ಈ ಸಮಿತಿ ಸಹಾಯ ಮಾಡಲಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ, ಪಶುಸಂಗೋಪನೆ ಸಚಿವ ಪ್ರಭು ಚವ್ಹಾಣ್ ಸಚಿವ ಸಂಪುಟ ಉಪಸಮಿತಿಯ ಸದಸ್ಯರಾಗಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಉಪಮುಖ್ಯಮಂತ್ರಿ ಸವದಿ ಅಧ್ಯಕ್ಷತೆಯಲ್ಲಿ ಐವರು ಸಚಿವರು ಉಪಸಮಿತಿ ರಚಿಸಿ ಆದೇಶ ಹೊರಡಿಸಲಾಗಿದೆ. ಸೇಡಿನ ರಾಜಕೀಯ ಮಾಡುವುದಿಲ್ಲ ಎಂದು ಸದನದಲ್ಲಿ ಹೇಳಿದ ನೀವು ಅಧಿಕಾರ ವಹಿಸಿಕೊಂಡ ಬಳಿಕ ಮಾಡುತ್ತಿರುವುದು ಏನು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಯಡಿಯೂರಪ್ಪನವರಿಗೆ ಪ್ರಶ್ನಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಸರಣಿ ಟ್ವೀಟ್ಗಳನ್ನ ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದ್ವೇಷದ ರಾಜಕಾರಣದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಚಿಕೆ ಗೇಡಿನ ರಾಜಕೀಯ ಮಾಡುವುದು ಬಿಡಿ ಎಂದು ಸಲಹೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಜಾರಿಗೆ ತಂದ ಬಡವರ ಬಂಧು ಕಾರ್ಯಕ್ರಮವನ್ನು ಕೊಲ್ಲುತ್ತಿರುವ ನೀವು ಬಡವರ ಸ್ವಾಭಿಮಾನವನ್ನು ಕೆಣಕುತ್ತಿದ್ದೀರಿ ಯಡಿಯೂರಪ್ಪನವರೇ ಎಂದು ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಸರ್ಕಾರದ ಕಾರ್ಯಕ್ರಮಗಳ ವಿಷಯದಲ್ಲಿ ಮಾಡಿದ್ದೆಲ್ಲವೂ ಸೇಡಿನ ಕ್ರಮ. ಬಡವರ ಬಂಧು ಯೋಜನೆಯನ್ನು ನಿರ್ಲಕ್ಷಿಸಿ ನೀವು ಬಡವರ ವಿರೋಧಿಯಾಗಿದ್ದೀರಿ ಎಂದು ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಕಾನೂನು ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಡಿ ಬಿಜೆಪಿ ನಾಯಕ ಚಿನ್ಮಯಾನಂದ ಸ್ವಾಮಿಯನ್ನ ಎಸ್ಐಟಿ ಬಂಧಿಸಿದೆ. ಉತ್ತರ ಪ್ರದೇಶದ ಶಾಜಾನ್ಪುರ್ನ ಕಾನೂನು ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಡಿ ಬಿಜೆಪಿ ನಾಯಕ ಮಾಜಿ ಕೇಂದ್ರ ಸಚಿವ ಚಿನ್ಮಯಾನಂದ ಸ್ವಾಮಿಯನ್ನು ಸ್ಥಳೀಯ ಪೊಲೀಸ್ ಸಹಯೋಗದೊಂದಿಗೆ ಎಸ್ಐಟಿ ಬಂಧಿಸಿದೆ. ಅವರನ್ನು ಆಶ್ರಮದಿಂದ ಬಂಧಿಸಿ ಚೌಕ್ ಕೋತ್ವಾಲಗೆ ಕರೆತರಲಾಗಿದೆ. ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಚಿನ್ಮಯಾನಂದ್ ಕಳೆದ 4 ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಯುರ್ವೇದ ವಿಧಾನದಿಂದ ಚಿಕಿತ್ಸೆ ನೀಡುವುದಾಗಿ ಹೇಳಿ ಜಿಲ್ಲಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಳ್ಳಲಾಗಿತ್ತು. ಪ್ರೀತಿಸಿ ಮದುವೆಯಾಗಿ 20 ವರ್ಷಗಳಿಂದ ಯಾವುದೇ ಸಮಸ್ಯೆ ಇಲ್ಲದೆ ಸಾಮರಸ್ಯದಿಂದ ಜೀವನ ಸಾಗಿಸುತ್ತಿದ್ದ ಶಿವಮೊಗ್ಗದ ಮುಸ್ಲಿಂ ದಂಪತಿ ನಡುವೆ ಬಿರುಕು ಮೂಡಿದ್ದು ಪತಿ ಮುಸ್ತಫಾ ವಾಟ್ಸಪ್ ಮೂಲಕ ತಲಾಖ್ ನೀಡಿದ್ದಾನೆ. 20 ವರ್ಷಗಳ ಹಿಂದೆ ಲಷ್ಕರ ಮೊಹಲ್ಲಾ ಬಡಾವಣೆಯ ಆಯೇಷಾ ಸಿದ್ದಕಿ ಮತ್ತು ಟ್ಯಾಂಕ್ ಮೊಹಲ್ಲಾ ನಿವಾಸಿ ಮುಸ್ತಫ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಪತಿ ದುಡಿಮೆಗಾಗಿ ದುಬೈನಲ್ಲಿದ್ದು ಗರ್ಭಿಣಿಯಾಗಿದ್ದ ಆಯೇಷಾ ಪತಿ ಮಾತು ಕೇಳಿ ಗರ್ಭಪಾತವನ್ನು ಮಾಡಿಸಿಕೊಂಡಿದ್ದಳು. ನಂತರ ಮಕ್ಕಳಾಗದೆ ಪತಿ ಒಪ್ಪಿಗೆ ಪಡೆದು ಹೆಣ್ಣು ಮಗುವನ್ನು ದತ್ತು ಪಡೆದುಕೊಂಡಿದ್ದಳು. ಮುಸ್ತಫ ಕೂಡ ಇತ್ತೀಚೆಗೆ ಬಂದು ಪತ್ನಿ ಮಗುವನ್ನು ಮಾತನಾಡಿಸಿಕೊಂಡು ಹೋಗಿದ್ದ. ನಂತರ ಅದೇನಾಯಿತೋ ತಿಳಿಯದು. ಹೆಂಡತಿ ಹಣ ಕೇಳಿದರೆ ದತ್ತು ಮಗಳನ್ನು ಬಿಟ್ಟು ಬಿಡು, ನನ್ನನ್ನ ಕೇಳಬೇಡ ಎಂದು ಬೇಜವಾಬ್ದಾರಿಯಾಗಿ ವರ್ತಿಸಲು ಆರಂಭಿಸಿದ. ಈ ವರ್ತನೆ ಮುಂದುವರೆದಿದ್ದು 28ರಂದು ದುಬೈನಿಂದ ಮುಸ್ತಫ ವಾಟ್ಸಪ್ನಲ್ಲಿ 3 ಬಾರಿ ಆಯೇಷಳಿಗೆ ತಲಾಕ್ ನೀಡಿದ್ದಾರೆ. ವಾಟ್ಸಪ್ ಮೂಲಕ ನೀಡಲಾದ ತಲಾಖ್ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರೀತಿಸಿ ಮದುವೆಯಾಗಿದ್ದ ಗಂಡನ ಈ ವರ್ತನೆ ಕಂಡು ಹೆಂಡತಿ ಮಹಿಳಾ ಪೊಲೀಸ್ಗೆ ದೂರು ನೀಡಿದ್ದಾರೆ. ಪ್ರಕರಣ ಸಂಖ್ಯೆ 64/19 ಎಫ್ಐಆರ್ ದಾಖಲಾಗಿದೆ. ಕೇಂದ್ರ ಸರ್ಕಾರ ತ್ರಿವಳಿ ತಲಾಖ್ ಬಿಲ್ ಪಾಸ್ ಮಾಡಿದ ನಂತರ ಇದೇ ಮೊದಲ ಬಾರಿಗೆ ಜಿಲ್ಲೆಯಲ್ಲಿ ತ್ರಿವಳಿ ತಲಾಖ್ ವಿರುದ್ಧ ಪ್ರಕರಣವೊಂದು ದಾಖಲಾಗಿದೆ. ರಾಜ್ಯದಲ್ಲಿ ಮೊದಲಿಗೆ ಬೆಳಗಾವಿಯಲ್ಲಿ ಪ್ರಕರಣ ದಾಖಲಾಗಿತ್ತು, ನಂತರ ಬೆಂಗಳೂರು, ಈಗ ಶಿವಮೊಗ್ಗದಲ್ಲಿ 3ನೇ ಪ್ರಕರಣ ದಾಖಲಾಗಿದೆ. मेरी शादी होके 21 ईयर्स चल रहे हैं अभी भी. मेरे को बच्चे नहीं हो रहे थे 5 साल तक. तो हम लोगों ने मिलके एक बच्ची को अडॉप्ट किया. वो सवेरे भी रात में मेरे पास थी. वो ऐसी एक दिन की बच्ची को अडॉप्ट किए थे. अभी वो उसको 16 साल चल रहे हैं. मेरे पति मेरे साथ बहुत अच्छी तरह से थे, मगर बीच में क्या हुआ पता नहीं. बच्ची का बर्थडे अच्छे से मनाते थे, सब मेरे साथ अच्छे से थे. मगर दुबई जाके वो जनवरी में दुबई गए 28 को जाके फेब्रवरी मार्च में मेरे से झगड़ा करके एकदम एक झटके में ही ट्रिपल तलाक दे दिया मेरे को. मगर मैं ये तलाक को नहीं मानती. मगर मैं मोदी को भी बहुत एहसान करती हूँ उनका कि उन्होंने ये जारी किया ये कानून. मेरे को और मेरी बेटी को मेरे पति चाहिए. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ 1 ವಾರ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ.
ಈ ಕುರಿತು ಪ್ರತಿಕ್ರಿಯಿಸಿರುವ ಭಾರತ ಮೂಲದ ಅಮೆರಿಕ ಸಂಸದೆ ತುಳಸಿ ಗಬ್ಬಾರ್ಡ್ ಮೋದಿಯವರನ್ನ ತುಂಬ ಹೃದಯದಿಂದ ಸ್ವಾಗತಿಸಿದ್ದಾರೆ. ಡೆಮಾಕ್ರೆಟಿಕ್ ಪಕ್ಷದ ಅಮೆರಿಕ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿರುವ ತುಳಸಿ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರ ಕಾರ್ಯಕ್ರಮ ಪೂರ್ವ ನಿಗದಿಯಾಗಿರುವ ಕಾರಣ ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದಿರುವ ಬಗ್ಗೆ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ಅತ್ಯಂತ ಪುರಾತನ ಹಾಗೂ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಹಾಗೂ ಅಮೆರಿಕದ ಅತ್ಯಂತ ಪ್ರಮುಖ ಸ್ನೇಹಿತ ರಾಷ್ಟ್ರವಾಗಿದೆ. ನಮ್ಮೆರಡು ರಾಷ್ಟ್ರಗಳನ್ನ ಹಾಗೂ ವಿಶ್ವದ ನಾನಾ ರಾಷ್ಟ್ರಗಳನ್ನ ಬಾಧಿಸುತ್ತಿರುವ ಹವಾಮಾನ ವೈಪರೀತ್ಯ ಸೇರಿ ಅನೇಕ ಸಮಸ್ಯೆಗಳನ್ನು ಸಮರ್ಥವಾಗಿ ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಉಭಯ ರಾಷ್ಟ್ರಗಳು ಪರಸ್ಪರ ಸಹಕಾರದೊಂದಿಗೆ ಕೆಲಸ ಮಾಡಬೇಕಿದೆ. ಆ ಮೂಲಕ ಉಭಯ ರಾಷ್ಟ್ರಗಳ ಜನತೆಯ ಆರ್ಥಿಕ ಔನ್ನತ್ಯಕ್ಕೆ ಶ್ರಮಿಸಬೇಕಿದೆ ಎಂದಿದ್ದಾರೆ. ಇನ್ನು ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದ ಕುರಿತು ಕ್ಷಮೆ ಕೇಳಿರುವ ತುಳಸಿ ಅವರು ಮೋದಿ ಅವರ ಈ ಒಂದು ವಾರದ ಅಮೆರಿಕ ಪ್ರವಾಸದೊಳಗೆ ಅವರನ್ನು ಭೇಟಿಯಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. Strong and lasting partnership between our two nations, focusing on areas of economic growth, wealth and opportunity, inequality, science, health, the environment, security and counterterrorism. We can bring about the ideal of Vasudhaiva Kutumbakam, recognizing that everyone on our planet, we are all one family. There is no place for hate or bigotry, ignorance and prejudice. Let us work together to usher in a 21st century of aloha. Respect, care and love for others, no matter a race, religion. RPI ಪಕ್ಷದಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಯಿತು. ಹೌದು, ಧರಣಿಯನ್ನ ಉದ್ದೇಶಿಸಿ ಆರ್ಪಿಐ ರಾಜ್ಯಾಧ್ಯಕ್ಷ ಎಬಿ ಹೊಸಮನಿ ಮಾತನಾಡಿ, ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 80 ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನ ಪಡೆದು ಸರ್ಕಾರದ ಕಣ್ಣಿಗೆ ಮಣ್ಣಿರಿಸಿ ಸರ್ಕಾರದ ಉದ್ಯೋಗ ಸಾಲ ಸೌಲಭ್ಯ ಪಡೆದಿರುವವರನ್ನ ಕೂಡಲೇ ಶಿಕ್ಷೆಗೆ ಗುರಿಪಡಿಸಬೇಕು. ಕಲಬುರಗಿ ಜಿಲ್ಲೆಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪಾರ್ದಿ ಜನರಿಗೆ ಹಕ್ಕುಪತ್ರ ವಿತರಿಸಿ ಮೂಲಭೂತ ಸೌಕರ್ಯ ಒದಗಿಸಬೇಕು. ಹವ್ಯವಾರದಲ್ಲಿ ತೊಡಗಿರುವ ವಾಡಿ ಜಂಕ್ಷನ್ ಪುರಸಭೆ ಮೇಲ್ವಿಚಾರಕಿ ಶಿವಕಾಂತಮ್ಮ ಹಾಗೂ ಹಿರಿಯ ನೈರ್ಮಲ್ಯ ನಿರೀಕ್ಷಕರಾದ ಶರಣಪ್ಪ ಮಡಿವಾಳ್ ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಮಾಜಿ ಸಮಾಜ ಕಲ್ಯಾಣ ಸಚಿವರು ಮತ್ತು ಹಾಲಿ ಚಿತ್ರದುರ್ಗ ಸಂಸದರಾದಂಥ ಎನ್ ನಾರಾಯಣಸ್ವಾಮಿ ಅವರು ಬಯೋಕಾನ್ ಮತ್ತು ಬೇರೆ ಒಂದು ಸಂಸ್ಥೆಯೊಂದಿಗೆ ಆ ಒಂದು ಗೋಲ್ರಟ್ಟಿಗೆ ಹೋದಾಗ ಅವರ ಮೂಲಭೂತ ಸೌಕರ್ಯಕ್ಕೆ ಒದಗಿಸಲಿಕ್ಕೆ ಅಲ್ಲಿ ಹೋದಾಗ ಏನಂತಂದರೆ ಅವರಿಗೆ ಗ್ರಾಮ ಪ್ರವೇಶ ನಿಷೇಧ ಮಾಡಿ ಅವರಿಗೆ ಅಪಮಾನ ಮಾಡಿದ್ದಾರೆ. ಅಂಥವ್ರ ವಿರುದ್ಧ ಕ್ರಮ ಜರುಗಿಸಿ ಮತ್ತು ಅವರೇನು ಯಾದವ ಇದರಲ್ಲಿದ್ದಾರೆ ಅಂಥವ್ರಿಗೆ ಏನಂತಂದರೆ ಕಾನೂನು ಅರಿವು ಮೂಡಿಸಬೇಕು, ಅವರಿಗೆ ಮುಖ್ಯವಾಹಿನಿ ತರಬೇಕಂತೇಳಿ ಒಂದು ಅಪೀಲಿದೆ ಸರ್ಕಾರಕ್ಕೆ. ಆಮೇಲೆ ರಾಜ್ಯದಲ್ಲಿ ನೆರೆ ಸಂತ್ರ ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಕಲಬುರಗಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಜಾನಪದ ಸಂಗೀತ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಕಲಬುರಗಿ ನಗರದ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಜಾನಪದ ಸಂಗೀತ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮಕ್ಕೆ ಗಣ್ಯರಿಂದ ತಬಲಾ ಬಾರಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಬಳಿಕ ಹಿರಿಯ ಸಾಮಾಜಿಕ ಚಿಂತಕರು ಡಾಕ್ಟರ್ ವಿಠಲ್ ದೊಡ್ಡಮನಿ ಹಾಗೂ ಶೇಷಾದ್ರಿ ಕುಲಕರ್ಣಿ, ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ ಅವರಿಗೆ ಕಾಯಕ ರತ್ನ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ವಿದ್ಯಾ ಸಾನ್ನಿಧ್ಯ ವಹಿಸಿಕೊಂಡಿದ್ದವರು ಶ್ರೀ ಡಾಕ್ಟರ್ ಜಗದ್ಗುರು ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಿಶ್ವ ಜಾನಪದ ದಿನಾಚರಣೆ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕುಲಪತಿಗಳು ಪ್ರೊಫೆಸರ್ ಪರಿಮಳ ಅಂಬೇಕರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು. ದೀಪ ಹಚ್ಚನ ಹೋಗೋದು, ನೀವು ದೀಪ ಹಚ್ಚತ್ತೀರಿ ಆ ಮುದ್ದೇವರನ್ನ ಅಡುಗ್ ಮಾಡ್ತಾರೋ ಕರ್ಸೆ ಬೇಡ ಅಂತ ಕೆಲವರು ಬೈದಾರ ಅಂತ ಹೇಳಿದೆ ನಾನು, ಆದರೂ ಬಂದು ಕೇಳಲಿಲ್ಲ. ನಾ ಅಡುಗ್ ಮಾಡಕತ್ತೀನಿ, ಅದಕ್ಕೆ ಹೇಳಿದ್ರಿ. ರವಿವರ್ಮ ಕಲಾ ಸಾಹಿತ್ಯ ಸಂಸ್ಕೃತಿ ಸೇವಾ ಸಂಸ್ಥೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜಾನಪದ ದಿನಾಚರಣೆ. ಜಾನಪದ ಪ್ರಶಸ್ತಿಯನ್ನ ಇವತ್ತು ಕಾಯಕರತ್ನ ಅಂತಕ್ಕಂತ ಪ್ರಶಸ್ತಿಯನ್ನ ವಿಠಲಣ್ಣ ದೊಡ್ಡಮನಿಯವರಿಗೆ ಕೊಟ್ಟಿದ್ದಾರೆ, ಕುಲಕರ್ಣಿಯವರಿಗೆ ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿಗಳಿದ್ದಾರೆ. ಇದರ ಜೊತೆಗೆ ಹಿರಿಯರು, ಕಲಾವಿದರು, ಸಾಹಿತಿಗಳು, ಪತ್ರಕರ್ತರು, ಛಾಯಾಗ್ರಾಹಕರು, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಜಾನಪದ ಸಾಹಿತ್ಯ ಎತ್ತದಂತೆ ಕೇಳಿದ್ರ ಹೆಂಡತಿ ಸರಿ ಗಂಡ ಜಗಳ ಆಡ್ತಾರೆ. ಗಂಡ ಹೆಂಡತಿ ಹೇಳದ, ನೀ ನನಗೇನ್ರಿ ಕೆಲಸ ಹೆಚ್ಚಿಗೆ ಹೇಳದಂದ್ರ ಸನ್ಯಾಸ ಆಗ್ಬೋದಿ ನೋಡಂತ. ಸನ್ಯಾಸ ಅಂದ್ರೆ ಚಲೋ ಅಂತ ತಿಳ್ಕೊಂಡ ಮಗ, ಆರಾಮ ಹೆಚ್ಚಿಗೆ ಕೂಡ್ತಾರ, ಉಂಡ ಜಡಿತಾರ, ಕಾಣಿಕೆ ಒಯ್ತಾರ, ಚಲೋ ಅಂತ ಅವ ತಿಳ್ಕೊಂಡ.
ನನ್ನ ನಿಲುವು ಭಾಗ ಒಂದು ಮತ್ತು ಎರಡು ಆಕೃತಿಗಳ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ಸೆಪ್ಟೆಂಬರ್ 22ರಂದು ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಸ್ಬಿ ಕಾಮರೆಡ್ಡಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಆಯೋಜಿಸಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳು 22ರಂದು ಡಾಕ್ಟರ್ ಪಂಡಿತ್ ರಂಗಮಂದಿರದಲ್ಲಿ ಬಸವರಾಜಪ್ಪ ಕಾಮರೆಡ್ಡಿ ಹಾಗೂ ಗೌರಮ್ಮ ಕಾಮರೆಡ್ಡಿ ಅವರ ಹುಟ್ಟುಹಬ್ಬದ ಸಮಾರಂಭದ ಅಂಗವಾಗಿ ನನ್ನ ನಿಲುವು ಭಾಗ ಒಂದು ಮತ್ತು ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಈಗ ಅಂದ್ರೆ ಭಾಗ ಒಂದನ್ನು ಕೂಡ ಮತ್ತೆ ಮರುಮುದ್ರಣ ಮಾಡಿವಿ, ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಅಮೆರಿಕೆ ಮುದ್ರೆ ಸ್ವಾಮಿಯವರಿಗೆ ನಾವು ಅಧಿಕೃತವಾಗಿ ಸುಮ್ಮನೆ ಆಮಂತ್ರಣ ಕೊಡಲಿಕ್ಕೆ ಹೋದಾಗ ಪುಸ್ತಕ ನೋಡಿ ಇಂಥ ವಚನಗಳನ್ನು ನಾವು ಬರ್ದಾರಂದ್ರೆ ನಮ್ಗೆ ಆಸಕ್ತಿ ಅದ, ನಾವು ಆ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿ ಅವರಲ್ಲೇ ಹೇಳಿದ್ದು. ಇದು ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರು BSYಗೆ ಕೆಣಕಿದ್ರೆ ಬೀದಿಗಿಡಿಯುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದು ಸ್ವಾಮೀಜಿ ಅವರಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅರ್ಜುನ್ ಭದ್ರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಮಠಾಧೀಶರ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವರು BSYಯನ್ನ ಬಸವಣ್ಣ ಎಂದು ಮತ್ತು SYಗೆ ಕೆಣಕಿದರೆ ಬೀದಿಗಿಳಿಯುತ್ತೇವೆ ಎಂಬ ಎಚ್ಚರ ನಾವು ರಸ್ತೆಗೆ ಇಳಿಯುತ್ತೇವೆ ಎಂದು ಹೇಳಿಕೆಯ ಖಂಡನೀಯವಾಗಿದ್ದು, ಈ ಹೇಳಿಕೆಯನ್ನ ಸ್ವಾಮೀಜಿ ಅವರು ವಾಪಸ್ ಪಡೆಯಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಖನ್ನಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖನ್ನಾ ಮತ್ತು ಖಜಾಂಚಿ ಆಗಿರ್ತಕ್ಕಂಥ ಸೂರ್ಯಕಾಂತ್ ಅಜಾದ್ಪುರ್, ಶಿವಕುಮಾರ್ ಕೊರಾಳಿ, ಆಮೇಲೆ ಸಂತೋಷ್ ಗದ್ದಿ, ಆಮೇಲೆ ಜವರಿಗಿ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಮಹೇಶ್ ಕೋಕಲಿ ಅವರು ಉಪಸ್ಥಿತಿರತಕ್ಕಂಥದ್ದು, ಮತ್ತು ವಿಶೇಷವಾಗಿ ಕಳೆದ 17ರಂದು ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಕಲಬುರಗಿಯಲ್ಲಿ ಬಂದು ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಿ ಮತ್ತು ಈ ಭಾಗಕ್ಕೆ ವಿಶೇಷವಾಗಿ KT ಉದ್ಘಾಟನೆ ಮಾಡಿ ಮತ್ತು ಈ ಭಾಗಕ್ಕೆ ಸಾಮಾಜಿಕ ಸಮಾನತೆಗಾಗಿ ವಚನಗಳ ಮುಖಾಂತರ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನವರ ಸ್ಮರಣೆಗಾಗಿ ಅನುಭವ ಮಂಟಪಕ್ಕೆ ಇವಿಷ್ಟು ಈವರೆಗಿನ ಸುದ್ದಿಗಳು.